ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. 6 ಟೈಪಲ್ಲಿ ವೆಜಿಟೇಬಲ್ಸ್ ಚಟ್ನಿಗಳು ಮಾಡೋದು ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಇದು ರೆಡ್ ಕಲರಲ್ಲಿ ಇರುತ್ತೆ. ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಪಕ್ಕದಲ್ಲೊಂದು ಬೆಲ್ ಐಕಾನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಆಲ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಇದರಲ್ಲಿ ಮೊದಲನೇದು ನಾನು ಟೊಮೆಟೊ ಮತ್ತು ಈರುಳ್ಳಿ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಇದನ್ನು ಆಂಧ್ರದಲ್ಲಿ ಟೊಮೆಟೊ ಪಚ್ಚಡಿ ಅಂತಲೂ ಕರೀತಾರೆ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಇಡ್ಲಿಗೆ, ದೋಸೆಗೆ ಆಗಲಿ, ಅನ್ನಕ್ಕಾಗಲಿ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಾಗಿ. ಇವಾಗ ನಾವು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಕಬ್ಬಿಣದೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ಇಟ್ಕೋಬೋದು. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು 10 ಕಾಳಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದ್ರೆ ಕಸರೆ ಬಂದ್ಬಿಡುತ್ತೆ. ನೋಡಿ, ಮೆಂತ್ಯ ಕಲರ್ ಚೇಂಜ್ ಆದಮೇಲೆ ಒಂದು 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಚಟಪಟ ಆದಮೇಲೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕೆಂಪಾದ್ಮೇಲೆ ಒಂದು 4 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪಾಗಿದೆ ಇದು. ಆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು 2 ಪೀಸಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ಇದಕ್ಕೆ ಆಪ್ಷನಲ್ಲು, ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿಗೆ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ, ತೆಂಗಿನಕಾಯಿ ಹಾಕದೇ ಇದ್ರೂ ಚೆನ್ನಾಗಿರುತ್ತೆ, ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ. ಆ್ಯಕ್ಚುಲಾಗಿ ಈ ರೆಸಿಪಿ ನಂದಲ್ಲ, ನನ್ನ ತಂಗಿದು. ನಾನು ಒಂದ್ಸರಿ ಅವ್ರ ಮನೆಗೆ ಹೋದಾಗ ಪಡ್ಡುಗೆ ಈ ಚಟ್ನಿ ಮಾಡಿದರು, ನಂಗೆ ತುಂಬ ಇಷ್ಟ ಆಯಿತು ಈ ಟೇಸ್ಟು. ಅದಕ್ಕೆ ಇದು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇವತ್ತು ಇದನ್ನು ಮಾಡ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿಗೆ 2 ಟೊಮೆಟೊ ಬೇಕಾಗುತ್ತೆ. ಈ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಅರಶಿನ ಪುಡಿ ಹಾಕ್ತಿದ್ದೀನಿ. ನಾನಿಲ್ಲಿ ಒಂದೇ ಒಂದು ತೊಳೆ ಹುಣಸೆಹಣ್ಣು ಹಾಕ್ಕೊಳ್ತಿದ್ದೀನಿ. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಬಿಟ್ಬಿಟ್ಟು ನಾವು ಇದನ್ನು ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ನಾನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ನಾನೆಲ್ಲ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಫ್ರೈ ಮಾಡಿದ್ನಲ್ಲ ಅದೇ ಬಾಂಡ್ಲಿನೇ ಇಟ್ಕೊಂಡಿದ್ದೀನಿ. ಒಂದು 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಟ್ಲಬೇಕು. ಸಾಸಿವೆ ಚೆನ್ನಾಗಿ ಸಿಟ್ಲದ್ಮೇಲೆ ಹಿಂಗು ಕರಿಬೇವು ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿದ್ಮೇಲೆ ನಾವು ಈ ಚಟ್ನಿ ರುಬ್ಬಿರ್ತೀವಲ್ಲ, ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಟೊಮೆಟೊ ಚಟ್ನಿ ಮಾಡೋದು. ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ನಾವು ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಟೊಮೆಟೊ ಚಟ್ನಿ. ಈ ಚಟ್ನಿ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಇವಾಗ ಹೀರೆಕಾಯಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸೇಮ್ ಕಡಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 4-5 ಕಾಳಷ್ಟು ಮೆಣಸು ಹಾಕ್ಕೊಳ್ತಿದ್ದೀನಿ. ಒಂದೆರಡು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 4-5 ಎಲೆ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕದೊಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನ ಹಾಕ್ಕೊಳ್ಳೋಣ. ಎಳೆ ಹೀರೆಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ನಾನು ಚಿಕ್ಕ ಎಲ್ಲ ಏನೂ ತಕ್ಕೊಂಡಿಲ್ಲ, ಹಾಗೆ ತೊಳೆದು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಒಂದು 4-5 ಎಸ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಉಪ್ಪೇನು ಇವಾಗಲೇ ಹಾಕೋದು ಬೇಡ, ಉಪ್ಪು ರುಬ್ಬವಾಗಿ ಸೇರಿಸ್ಕೊಂಡ್ರೆ ಸಾಕು. ಇವಾಗಲೇ ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ನೀರು ಬಿಟ್ಬಿಡುತ್ತೆ ಇದು. ಸ್ವಲ್ಪ ಅರಶಿನ ಪುಡಿ ಹಾಕ್ತಿದ್ದೀನಿ. ಒಂದು 2 ತೊಳೆ ಅಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನೋಡಿ, ಹೀರೆಕಾಯಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ನೀರೆಲ್ಲ ಚೆನ್ನಾಗಿ ಹಿಂಗದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ಬಿಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ರುಬ್ಕೋಬೇಕು ಇದನ್ನು. ನೋಡಿ, ನಾನೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ನಾನು ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಇದ್ರ ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀರೆಕಾಯಿ ಚಟ್ನಿ ಮಾಡೋದು ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು 5-10 ನಿಮಿಷ ಸಾಕಾಗುತ್ತೆ ಹೀರೆಕಾಯಿ ಚಟ್ನಿ ಮಾಡೋದಕ್ಕೆ. ಹೀರೆಕಾಯಿ ಅಷ್ಟೇ ಬೇಗ ಬೆಂದ್ಬಿಡುತ್ತೆ. ಎಲ್ಲ ಚಟ್ನಿಗೂ ಒಗ್ಗರಣೆ ಆಪ್ಷನಲ್ಲು, ಬೇಕಿದ್ರೆ ಒಗ್ಗರಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಏಕೆಂದರೆ ನಾವು ಫಸ್ಟೇ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿದೀವಲ್ವ. ನಾನಿವಾಗ ಬದನೆಕಾಯಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು 5 ಬದನೆಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು. 1 ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. 1 ಈರುಳ್ಳಿ. 1-2 ಎಸ್ಲಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ.
ಒಂದು 5 ರಿಂದ 6 ಎಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 1/2 ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ. ಇವಾಗ ಸ್ಟಾರ್ಟ್ ಮಾಡೋಣ. ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಒಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಳ್ತೀನಿ, ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಬದನೆಕಾಯಿನೂ ಹಾಕ್ಕೊಂಡು ಬಿಡೋಣ, ಈರುಳ್ಳಿನೂ ಹಾಕ್ಕೊಳ್ತಿದ್ದೀನಿ. ಇದೊಂದು 5 ನಿಮಿಷ ಆದಮೇಲೆ ಟೊಮೆಟೊನೂ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, 1/4 ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕೋಣ, 3 ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇವಾಗ ಇದನ್ನು ನಾವು ಮುಚ್ಚಿಟ್ಕೊಂಡು ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಬದನೆಕಾಯಿ ಟೊಮೆಟೊ ಇದೆಲ್ಲ ಚೆನ್ನಾಗಿ ಬೆಂದ್ಕೋಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಬದನೆಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನ ಮಿಕ್ಸಿಗೆ ಹಾಕೋಬೇಕು. ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇವಾಗ ತಣ್ಣಗಾಗಿರೋ ಬದನೆಕಾಯಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಮತ್ತು ಹುಣಸೆಹಣ್ಣು. ಇವಾಗ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು, ತುಂಬ ಫೈನ್ ಪೇಸ್ಟ್ ಮಾಡಬಾರ್ದು ಇದನ್ನು. ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ, ಬದನೆಕಾಯಿ ಚಟ್ನಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಬದನೆಕಾಯಿ ಚಟ್ನಿ ಚಪಾತಿಗೆ, ನೀವು ಯಾವುದಕ್ಕೆ ಬೇಕಾದರೂ ರೈಸ್ಗೆ, ಮುದ್ದೆಗೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೀವು ಒಂದ್ಸರಿ ಚಟ್ನಿ ಮಾಡಿದ್ರೆ ಮತ್ತೆ ಮತ್ತೆ ಇದೇ ಮಾಡ್ತಿರ್ತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಾನು ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ನಾನಿವಾಗ ಕ್ಯಾರೆಟ್ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಕಬ್ಬನದ್ದು, 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ, ಇಂಗು, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಬಿಡೋಣ. ಫಸ್ಟು ಒಗ್ಗರಣೆ ಹಾಕ್ಕೊಂಡು ನಾನು ತೆಗ್ದಿಟ್ಕೊಂಡ್ಬಿಡ್ತೀನಿ. ಫಸ್ಟಿಗೆ ಸಾಸಿವೆ ಸ್ವಲ್ಪ ಸಿಡ್ಲದ ಮೇಲೆ ಮೆಣಸಿನ್ಕಾಯಿ, ಇಂಗು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ, ಈ ಒಗ್ಗರಣೆಯನ್ನು ಮಾತ್ರ ತೆಗ್ದಿಟ್ಕೊಂಡ್ಬಿಡ್ತೀನಿ ನಾನು. ಇವಾಗ ಇದೇ ಎಣ್ಣೆಗೇನೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ, ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈ ಉದ್ದಿನಬೇಳೆ ಚೆನ್ನಾಗಿ ಕಲರ್ ಬರಬೇಕು ನೋಡಿ. ಇವಾಗ ಉದ್ದಿನಬೇಳೆ ಚೆನ್ನಾಗಿ ಚೇಂಜ್ ಆಗಿದೆ. ಇವಾಗ ನಾನು ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ. ಈ ಕ್ಯಾರೆಟ್ನ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಎಣ್ಣೆಲ್ಲೇ ಬೇಯಿಸ್ಕೊಳ್ಳೋಣ. ಇದನ್ನು ಲೋ ಫ್ಲೇಮ್ ಮಾಡಿ ಮುಚ್ಚಿಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಒಂದು 5 ನಿಮಿಷ. ಇವಾಗ ನೋಡಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ಒಂದೆರಡು ಎಸಳಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, 2 ಪೀಸಷ್ಟು. ಒಂದು 3 ರಿಂದ 4 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಡೋಣ. ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡು ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು, ಬಿಸಿಲು ಜಾರಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ. ನೋಡಿ ಚಟ್ನಿ ಎಲ್ಲ ರುಬ್ಕೊಂಡು ಬಂದಿದ್ದೀನಿ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದ್ರ ಮೇಲೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ಯಾರೆಟ್ ಚಟ್ನಿ ಮಾಡೋದು ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಿಮಗೆ ಕ್ಯಾರೆಟಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ ಇದು, ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ. ಇದು ನಿಮಗೆ ರೈಸ್ ಜೊತೆ ಚೆನ್ನಾಗಿರುತ್ತೆ, ಚಪಾತಿ, ಇಡ್ಲಿ, ದೋಸೆ ಯಾವುದ್ರ ಜೊತೆ ಬೇಕಾದರೂ ಸೈಡ್ ಡಿಶ್ಶಾಗಿ ಚೆನ್ನಾಗಿರುತ್ತೆ. ನಾನು ಇವಾಗ ಬೀಟ್ರೂಟ್ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಅದೇ ಬಾಂಡ್ಲಿನೇ ಇಟ್ಕೊಂಡಿದ್ದೀನಿ. 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಾಂಡ್ಲಿ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ, 1/2 ಸ್ಪೂನ್ ಕಡಲೆಬೇಳೆ, 1/2 ಸ್ಪೂನ್ ಉದ್ದಿನಬೇಳೆ, 1/4 ಕಾಳಷ್ಟು ಮೆಣಸು ಹಾಕ್ಕೊಳ್ಳಿ. ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ, ಮುರಿದು ಹಾಕ್ಕೊಳ್ಳಿ ಇಲ್ಲಾಂದರೆ ಸಿಡಿಯುತ್ತೆ. 1 4-5 ಎಲೆಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು. ನೋಡಿ ಇವಾಗ ಇದೆಲ್ಲ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಬೀಟ್ರೋಟ್ ಹಾಕ್ಕೊಳ್ತೀನಿ. ನಾನಿಲ್ಲಿ 1 ದೊಡ್ಡ ಬೀಟ್ರೋಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೋಬೇಕು. ಬೇಗ ಆಗಬೇಕು ಅಂತಿದ್ರೆ ಸ್ವಲ್ಪ ನೀರು ಹಾಕಿ ಆ ನೀರೆಲ್ಲ ಚೆನ್ನಾಗಿ ಇಂಗೋವರೆಗೂ ಬೇಯಿಸ್ಕೊಂಡ್ಬಿಡಿ, ಅವಾಗೇನು ವೇಸ್ಟ್ ಆಗಲ್ಲ. 1/4-5 ಬೆಳ್ಳುಳ್ಳಿ ಹೆಸಳು ಹಾಕ್ತಾಯಿದ್ದೀನಿ, 1/2 ಹೆಸಳಷ್ಟು ಹುಣಸೆಹಣ್ಣು ಹಾಕ್ತಿದ್ದೀನಿ. ನೋಡಿ ಇವಾಗ ಬೀಟ್ರೂಟ್ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಬಡಿಸ್ಕೊಂಡ್ಬಿಡ್ತೀನಿ. ನೋಡಿ ಇಷ್ಟೇ ಇದು, ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಉಪ್ಪು ಸೇರಿಸ್ಕೊಂಡು ರುಬ್ಕೋಬೇಕು, ಅಷ್ಟೇ ಚಟ್ನಿ ರೆಡಿ ಆಗುತ್ತೆ. ನೋಡಿ ನಾನು ಚಟ್ನಿ ರುಬ್ಕೋ ಬಂದಿದ್ದೀನಿ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಾವು 1 ಕಪ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಬೀಟ್ರೂಟ್ ಚಟ್ನಿ ಮಾಡೋದು, ಈ ಚಟ್ನಿನೂ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವೊಂದು ಸರಿ ಟ್ರೈ ಮಾಡಿ ನನಗೆ ಕಾಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ನಾನು ಇವಾಗ ಸೌತೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ತುಂಬ ರಿಫ್ರೆಶಿಂಗ್ ಸೌತೆಕಾಯಿ ಚಟ್ನಿ ಇದು. ಆ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಚಟ್ನಿದು. ತುಂಬ ಈಸಿ ರೆಸಿಪಿ ಇದು ನೋಡಿ. ನಾನು ಇಲ್ಲಿ ಒಂದು ಕಾಲು ಕಪ್ನಷ್ಟು ಕಡಲೆ ಹಾಕೊಳ್ತಿದ್ದೀನಿ. ಒಂದು ಅರ್ಧ ಸೌತೆಕಾಯಿನ ಕಟ್ ಮಾಡಿರೋದು ಹಾಕೊಳ್ತಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರೋದು. ಒಂದು 4 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ, ಹುರಿದಿಟ್ಕೊಂಡಿದ್ದೀನಿ. ನಿಮ್ಗೆ ಒಣಮೆಣಸಿನ್ಕಾಯಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ತೊಳೆ ಹುಣಸೆಹಣ್ಣು ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಬೇಕಾದಷ್ಟು. ಇವಾಗ ಇದನ್ನು ರುಬ್ಕೋಬೇಕು. ನಾವು ಇದಕ್ಕೆ ನೀರೇನು ಸೇರಿಸೋದು ಬೇಡ, ಹಾಗೆ ಸೌತೆಕಾಯಲ್ಲಿರೋ ನೀರೇ ಬಿಟ್ಕೊಳ್ಳುತ್ತೆ. ನಿಮ್ಗೆ ಇನ್ನೂ ಗಟ್ಟಿಯಾಯಿತು ಅಂತ ಅನ್ಸಿದ್ರೆ ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೋಬೋದು. ನೋಡಿ ನಾನು ಸೌತೆಕಾಯಿ ಚಟ್ನಿನ ರುಬ್ಕೊಂಡು ಬಂದಿದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು. ಇದಕ್ಕೊಂದು ಒಗ್ಗರಣೆ ಹಾಕೋಬೇಕಷ್ಟೇ. ಇವಾಗ ನಾನಿವಾಗ ಇದಕ್ಕೆ ಒಗ್ಗರಣೆ ಹಾಕ್ತಾ ಇಲ್ಲ. ಒಗ್ಗರಣೆ ಹಾಕೋಬೇಕು ಅಂದರೆ ಸಾಸಿವೆ, ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿಯಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ತರಕಾರಿಗಳ ಚಟ್ನಿನೂ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಯಾವ ತರಕಾರಿ ಚಟ್ನಿ ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ಸ್ ಮಾಡಿ. ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ನಾನು ವೀಡಿಯೋಸ್ನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.